ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ. ಕಲರ್ಸ್ ಕನ್ನಡದಲ್ಲಿ ಇತ್ತೀಚೆಗಷ್ಟೇ ಮುಕ್ತಾಯವಾಗಿರುವಂತಹ ಎರಡು ಸೀರಿಯಲ್ಗಳು, ಮೊದಲನೆಯದು ಮಂಗಳಗೌರಿ ಮದುವೆ ಅನ್ನುವಂತಹ ಸೀರಿಯಲ್, ಜೊತೆಗೆ ಇನ್ನೊಂದು ನಮ್ಮನೆ ಯುವರಾಣಿ ಅನ್ನುವಂತಹ ಸೀರಿಯಲ್. ಈ ಎರಡು ಸೀರಿಯಲ್ಗಳಲ್ಲಿ ಮೊದಲನೇದಾಗಿ ಮಂಗಳಗೌರಿ ಮದುವೆ ಸೀರಿಯಲ್ನಲ್ಲಿ ನಟಿಸಿರುವಂತಹ ನಟ, ಹಾಗೆಯೇ ನಮ್ಮನೆ ಯುವರಾಣಿ ಸೀರಿಯಲ್ನಲ್ಲಿ ನಟಿಸಿರುವಂತಹ ನಟಿ, ಇವರಿಬ್ಬರೂ ಸೇರಿ ಇವಾಗ ಇನ್ನೊಂದು ಹೊಸ ಸೀರಿಯಲ್ನಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಸೊ ಬನ್ನಿ ಹಾಗಾದರೆ ಈ ವಿಷಯವಾಗಿ ನಿಮಗೋಸ್ಕರ ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಒಂದು ನೋಟಿಫಿಕೇಶನ್ ಬೆಲ್ ಇದೆ, ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಟ್ ಮಾಡಿ. ಮಂಗಳಗೌರಿ ಮದುವೆ ಸೀರಿಯಲ್ 3000 ಎಪಿಸೋಡ್ಗಳನ್ನು ಕಂಪ್ಲೀಟ್ ಮಾಡಿಕೊಂಡು ಇತ್ತೀಚೆಗಷ್ಟೇ ಮುಕ್ತಾಯವಾಗಿರುವಂತಹ ವಿಷಯ ನಿಮಗೆಲ್ಲ ಗೊತ್ತೇ ಇದೆ. ಈ ಸೀರಿಯಲ್ನಲ್ಲಿ ಮೊದಲು ರಾಜೀವ್ ಅನ್ನುವಂತಹ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಂತಹ ನಟ ಗಗನ್ ಚಿನ್ನಪ್ಪ ಅವರು, ಇವರು ಇದೀಗ ಹೊಸ ಸೀರಿಯಲ್ನಲ್ಲಿ ನಾಯಕ ನಟನಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಹಾಗೆಯೇ ಇವರಿಗೆ ಜೋಡಿಯಾಗಿ ನಮ್ಮನೆ ಯುವರಾಣಿ ಸೀರಿಯಲ್ ರಂಗನಾಯಕಿ ಎನ್ನುವಂತಹ ಸೀರಿಯಲ್ನಲ್ಲಿ ನಟಿಸೋದರ ಜೊತೆ ಜೊತೆಗೇನೆ ಬಿಗ್ ಬಾಸ್ ಕನ್ನಡ ಮಿನಿ ಸೀಸನ್ ಏನಾಗಿತ್ತು ಆ ಸೀಸನ್ಗೂ ಕೂಡ ಎಂಟ್ರಿ ಕೊಟ್ಟಿದ್ದಂತಹ ಪ್ರೇರಣಾ ಅವರು ಕಾಣಿಸಿಕೊಳ್ಳಲಿದ್ದಾರೆ. ಸೊ ಒಟ್ಟಾರೆಯಾಗಿ ಇವರಿಬ್ಬರು ಕೂಡ ಜೋಡಿಯಾಗಿ ಇನ್ನೊಂದು ಹೊಸ ಸೀರಿಯಲ್ನ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಸೀರಿಯಲ್ನ ಹೆಸರು ಕೃಷ್ಣ ಮುಕುಂದ ಮುರಾರಿ ಅನ್ನೋದಾಗಿರುವಂಥದ್ದು. ಆದರೆ ಒಂದೇ ಒಂದು ಬೇಜಾರಾಗುವಂತಹ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇದು ಸ್ಟಾರ್ ಮಾದಲ್ಲಿ ಪ್ರಸಾರವಾಗುತ್ತೆ ಅಂತ ಹೇಳಿದ್ರೆ, ಇದು ಒಂದು ತೆಲುಗು ಸೀರಿಯಲ್ ಆಗಿರುವಂಥದ್ದು. ಆದರೆ ಇದು ನಂತರದಲ್ಲಿ ಡಬ್ ಆಗಿ ಕನ್ನಡಕ್ಕೆ ಬರಬಹುದು. ಬಟ್ ಸ್ವಲ್ಪ ದಿನಗಳ ಕಾಲ ಸಮಯ ಅಂತೂ ತಗೊಳುತ್ತೆ. ಕನ್ನಡದ ನಟ ನಟಿಯರು ಕನ್ನಡದಲ್ಲೇ ನಟಿಸಿದರೆ ನಮಗಂತೂ ಸಖತ್ ಖುಷಿ ಆಗುತ್ತೆ. ಸೊ ಇವಾಗ ಅವರು ತೆಲುಗು ಇಂಡಸ್ಟ್ರಿಗೆ ಹೋಗಿದ್ದಾರೆ, ಬಟ್ ಕೆಲವರ ರೀತಿ ಅಲ್ಲೇ ಸೆಟಲ್ ಆಗದೆ ಇರಲಿ, ಮತ್ತೆ ಕನ್ನಡಕ್ಕೆ ವಾಪಸ್ ಬಂದು ಕನ್ನಡದ ಸೀರಿಯಲ್ ಹಾಗೆಯೇ ಸಿನಿಮಾಗಳಲ್ಲೇ ನಟನೆಯ ಮಾಡಲಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದು ನನ್ನ ಪರ್ಸ್ನಲ್ ಒಪಿನಿಯನ್, ಆಡಿಯನ್ಸ್ನ ಒಪಿನಿಯನ್ ಹಾಗೆಯೇ ನಟ ನಟಿಯರ ಒಪಿನಿಯನ್ ಬೇರೆ ಕೂಡ ಇರಬಹುದು. ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದು ನನ್ನ ಒಂದು ಪರ್ಸ್ನಲ್ ಒಪಿನಿಯನ್. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.